ಅಂತ ಒಂದು ದೊಡ್ಡ ಯಜ್ಞ. ಯಜ್ಞದಲ್ಲಿ ನಾವು ಮತ್ತು ಎಲ್ಲ ಒಂದು ದೇಶದಲ್ಲಿ ಒಂದು ಕಡೆ ಯಂತ್ರವು, ಇನ್ನೊಂದು ಕಡೆ ತಂತ್ರಗಳು, ರಾಜಕಾರಣಿಗಳು ನಾನಾ ತಂತ್ರ ಕುತಂತ್ರಗಳು, ಮತ್ತೆ ಇನ್ನೊಂದು ಕಡೆ ಯಂತ್ರಗಳು. ಯಂತ್ರಗಳಿಂದ ಎಲ್ಲ ಮಲಿನವಾಗ್ತಾ ಇದೆ, ವಾತಾವರಣ ಎಲ್ಲ ಮನುಷ್ಯ ಮಲಿನವಾಗ್ತಾ ಇದೆ. ತಂತ್ರಗಳಿಂದ ಒಳಗೆ ಅರ್ಥಕ್ಕೆ ಮಲಿನ, ಯಂತ್ರಗಳಿಂದ ಹೊರಗಿನ ವಾತಾವರಣ ಮಲಿನ. ಎಲ್ಲ ಯಂತ್ರಗಳು ಬೆಳೆದ್ರೆ ಅದೇ ನೀರು ಗಾಳಿ ಎಲ್ಲ ಮಲಿನ. ತಂತ್ರಗಳಿಂದ ಅರ್ಥಕ್ಕೆ ಮಲಿನ. ಈ ಯಂತ್ರ ತಂತ್ರಗಳಿಂದ ಆ ಮಾಲಿನ್ಯ ಪರಿಹಾರ ಆಗಬೇಕಾಗಿದ್ರೆ ಮಂತ್ರಗಳೇ ಬೇಕು. ಮಂತ್ರಗಳಿಂದ ದೇವತೆಗಳಿಗೆ ಆಹುತಿ ಕೊಟ್ಟಾಗ ಅದರಿಂದ ವಾತಾವರಣ ನಿರ್ಮಲವಾಗುತ್ತದೆ, ನಮ್ಮ ಮನಸ್ಸು ಕೂಡ ಪರಿವರ್ತನೆ. ನಮ್ಮ ಅಂತರಂಗ ಬಹಿರಂಗ ಎರಡೂ ನಿರ್ಮಲವಾಗಬೇಕಾಗಿದ್ದರೆ ಮಂತ್ರಗಳಿಂದ ದೇವರಿಗೆ ಆಹುತಿ ಕೊಡಬೇಕು ಅಂತ ಒಂದು ಪವಿತ್ರ ಕಾರ್ಯ. ಅಷ್ಟು ವೈಭವದಿಂದ ನನಗೆ ನಾನು ಒಂದೂವರೆ ಗಂಟೆಗೆ ಬರಬೇಕಾಗಿತ್ತು. ಬರದೇ ಬರಲಾಗಿ ನಾವು ಹೇಳಿದೆವು ನಮ್ಮ ಸ್ವಲ್ಪ ಗಡಿಮಣಿಯಿಂದ ಸರಿಯಾಗಿ ದೇವಿಯನ್ನು ನೋಡಿದೆ. ಒಂದೇ ದಿವಸ ಮೂರು ನಾಲ್ಕು ಕಾರ್ಯಕ್ರಮ, ಮತ್ತೆ ಏನು ಮಾಡು ನಾನು ವಿಚಾರ ಮಾಡಿದೆ. ಪ್ರತಿದಿನ ಮಧ್ಯಾಹ್ನ ಪೂರ್ಣ ಹಾಕಿದೆ, ಸಂಜೆ ಬೇರೆ ಸ್ವಾಮಿಗಳ ಉಪನ್ಯಾಸ ಇದೆ, ಅದನ್ನು ಮಧ್ಯಾಹ್ನವಾದರೂ ಸಂಜೆ ಆದರೂ ಬೇರೆ ದಿವಸ ಬರೋಣ ಅಂತ ನಾನು ವಿಚಾರ ಮಾಡಿ ಅದಕ್ಕೆ ಮಧ್ಯಾಹ್ನ ಕೊಡೋದು ಮಾಡಿದ್ದೆ. ಇವತ್ತೇ ಬರಬೇಕು, ನೀವೇ ಬರ್ತೇವೆ, ಇವತ್ತೇ ಬರಬೇಕು ಅಂತ ಅವರ ಕೆಳಗೆ ನನ್ನ ಅಂತಾನಕ್ಕೆ ಬಂದು ಆ ಹೊತ್ತಿಗೆ ಪೂರ್ಣ ಹೊತ್ತಿಗೆ ಬರೋದು ಅಂತ ಬಂದರು. ಇವತ್ತು ಇವತ್ತೇ ಬರಬೇಕು. ಹೀಗಾಗಿ ಸರ್ಕಾರದಲ್ಲಿ ಬಾರದೆ ಸರ್ವಾಗಿ ಬಂದ ಬಗ್ಗೆ ನನಗೆ ಅತ್ಯಂತ ವಿಶಾಲವಾಗ್ತಾ ಇದೆ. ನಿಮ್ಮಲ್ಲಿ ಮುಂದೆ ಬರಲಿಕ್ಕೆ ನನಗೆ ಸಂಕೋಚವಾಗ್ತಾ ಇದೆ. ಒಂದೂವರೆ ಗಂಟೆಗೆ ಪೂರ್ಣ ಹೊತ್ತಿಗೆ ಬರಬೇಕಾಗಿಲ್ಲ, ಬರಲಿಕ್ಕೆ ಸಾಧ್ಯವಾಗಿ ಇಲ್ಲ. ಆದರೂ ಈ ದೃಶ್ಯಗಳು ಇಷ್ಟು ಆಹುತಿಯಾಗಿದೆ. ಎಲ್ಲ ಆ ಅಗ್ನಿಗಳನ್ನು ದರ್ಶನ ಮಾಡಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಒಂಥರ ಧನ್ಯಭಾವ ನಮಗೆ ಬಂದಿದೆ. ಇದರಿಂದ ಇವತ್ತೆಲ್ಲ ನಮ್ಮ ಪ್ರಕೃತಿಯ ಬೇರು ಬೇರೆಯವರು ನಮ್ಮಲ್ಲಿ ಅವರು ಧನಿಯಾಗಿ ಸುಶಾಸ್ತ್ರವಾಗಿ ನಮಗೆ ಕಾರ್ಯ ಮಾಡದೆ ಅವಸರ ಅವಸರವಾಗಿ ಬೇರೆ ಬೇರೆ ಮನೆಗಳನ್ನು ಕಟ್ಟುವುದು, ಕಾರ್ಯಕ್ರಮ ಬೆಳೆಸುವುದು, ನೇತ್ರಾವತಿಯಲ್ಲಿ ನೀರಿ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ. ಏ ಎತ್ತಿನ ಮಾಡುವ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ, ಏನು ವಿಚಾರ ಮಾಡ್ತೀವಿ? ಅಲ್ಲಿಯೂ ನೀರಿಲ್ಲ, ಇಲ್ಲಿಯೂ ನೀರಿಲ್ಲ, ಅದರಿಂದ ನೀರಿನ ಮಳೆ ಇಲ್ಲ. ಇದೆಲ್ಲ ನಮ್ಮ ರಾಜಕಾರಣಿಗಳು ಮಾಡುವ ಉಪಕ್ರಿಯಾಪಗಳಿಂದ ಸರಿಯಾಗಿ ವಿಮರ್ಶೆ ಮಾಡಲಿಲ್ಲ. ನೀವು ಪರಿಶೀಲನೆ ಮಾಡಬೇಕು, ಕೂಜೆಷ್ಟು ಧಾರಕ ಶಕ್ತಿ ಉಂಟು, ಅದನ್ನೆಲ್ಲ ವಿಚಾರ ಮಾಡಿ ಮಾಡಿ ಅದು ಮಾಡಿದ್ದರಿಂದ ಕೊಡಗಿನಲ್ಲಿ ಭಯಂಕರವಾದ ಮಳೆ ಕೊಡುವುದಿಲ್ಲ. ಈ ಎಲ್ಲ ಕಡೆಯಲ್ಲಿ ನೀರೇ ಇಲ್ಲ. ಈ ಕರ್ನಾಟಕದಲ್ಲಿ ದೊಡ್ಡ ಬಲ ಬಂದಿದೆ ಒಂದು ಭಾರತ. ಇದೆಲ್ಲ ಅನಿಷ್ಟ ನಿವಾರಣೆಯಾಗಿ ಒಳ್ಳೆ ಮಳೆ ಬರಲಿ, ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಇರಲಿ. ಅದಕ್ಕೆ ಭಾರತ ದೇವರ ಅನುಗ್ರಹವನ್ನು ಮುದ್ರವನ್ನು ಶಿವ ಮಂಗಳಮೂರ್ತಿ ಅವರಿಂದ ಮಂಗಳಮೂರ್ತಿಯಾದ ಶಿವನ ಅನುಗ್ರಹದಿಂದ ಹೆಚ್ಚಿನ ಪ್ರಭಾವದಿಂದ ಎಲ್ಲ ಕಡೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಬರಲಿ, ಸುಭಿಕ್ಷೆಯಾಗಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಆ ಭಾರತದೇವರನ್ನು ಪ್ರಾರ್ಥನೆ ಮಾಡಿ ಆಗಮಿಸಿದ ಸಕಲ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ದೇವರ ಅನುಗ್ರಹವಾಗಲಿ. ಕಾರ್ಯಕರ್ತರು ದೊಡ್ಡ ಸೇವೆ ಸಲ್ಲಿಸಿದ್ದಾರೆ.